ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಡುಪೋಸ್ಟಾನ್ ಬೆಟರ ಸಸ್ಟೈನ್ ಬೆಟರ, ಎರಡೂ ಟ್ಯಾಬ್ಲೆಟ್ಸ್ಗೂ ಏನು ಡಿಫ್ರೆನ್ಸು, ಈ ಎರಡೂ ಟ್ಯಾಬ್ಲೆಟ್ಸ್ನ ಯಾವಾಗ ಕೊಡ್ತಾರೆ, ಎರಡು ಟ್ಯಾಬ್ಲೆಟ್ಸಲ್ಲಿ ಯಾವುದು ಬೆಟರ್, ಯಾವುದನ್ನ ತೊಗೋಬೇಕು ಅನ್ನೋದು, ಈ ಎರಡು ಟ್ಯಾಬ್ಲೆಟ್ಸ್ ಮಧ್ಯೆ ಕನ್ಫ್ಯೂಷನ್ ಯಾವಾಗಲೂ ಇರುತ್ತೆ. ಯಾಕೆ ಅಂತಂತಂದರೆ ಇದನ್ನು ಪಿರಿಯಡ್ ಮಿಸ್ ಆದ್ರೂ ಕೊಡ್ತಾರೆ, ಪಿರಿಯಡ್ಸ್ ಬರೋದಕ್ಕೂ ಕೊಡ್ತಾರೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ರೂ ಕೊಡ್ತಾರೆ, ಪ್ರೆಗ್ನೆನ್ಸಿನಲ್ಲಿ ಬ್ಲೀಡಿಂಗ್ ಆದ್ರೂ ಕೂಡ ಕೊಡ್ತಾರೆ, ಮಿಸ್ಕ್ಯಾರೇಜ್ ಆಗುತ್ತೆ ಅನ್ನೋ ಐಡಿಯಾ ಏನಾದರೂ ಇತ್ತು ಅಂತಂದರೆ, ಅಂದರೆ ಥ್ರೆಟನ್ಡ್ ಪ್ರೆಗ್ನೆನ್ಸಿ ಇತ್ತು ಅಂದ್ರೂ ಕೊಡ್ತಾರೆ, ಆ್ಯಂಡ್ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಅಂತಂದ್ರೂ ಕೊಡ್ತಾರೆ. ಸೊ ಯಾವುದೇ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ತೊಗೊತಾ ಇದ್ದೀರಾ ಅಂತಂತಂದರೆ ಆ ಟೈಮಲ್ಲೂ ಕೂಡ ಡುಫೋಸ್ಟಾನ್ ಆರ್ ಸಸ್ಟೈನ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಸೊ ಯಾಕೆ ಕೊಡ್ತಾರೆ ಈ ಡುಫೋಸ್ಟಾನ್ ಟ್ಯಾಬ್ಲೆಟ್ಸು ಅಥವಾ ಸಸ್ಟೈನ್ ಟ್ಯಾಬ್ಲೆಟ್ಸು, ಏನು ಕೆಲಸ ಮಾಡುತ್ತೆ, ಇವೆರಡೂ ಡಿಫ್ರೆಂಟಾ ಅಥವಾ ಇವೆರಡೂ ಸೇಮಾ, ಇವೆರಡನ್ನೂ ಏನು ಕೊಡ್ತಾರೆ, ಎಲ್ಲ ಟೈಮಲ್ಲೂ ಕೊಡೋದ್ರಿಂದ ಒಂದು ಕನ್ಫ್ಯೂಷನ್ ಇರುತ್ತೆ, ಯಾಕೆ ಕೊಡ್ತಾರೆ ಅನ್ನೋದು ಯೂಶ್ವಲಾಗಿ ಒಂದು ಕನ್ಫ್ಯೂಷನ್ ಇರುತ್ತೆ. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಏನು, ಇದು ಒಂದು ಟೈಪ್ ಆಯಿತಾ, ಇನ್ನೊಂದು ಟೈಪಲ್ಲಿ ಏನಂತಂತಂದರೆ ಈಗ ಸಡನ್ನಾಗಿ ಡಾಕ್ಟರ್ನ ಚೇಂಜ್ ಮಾಡಿರ್ತೀರಾ, ಸೊ ಅಲ್ಲಿವರೆಗೂ ಡುಪೋಸ್ಟಾನಲ್ಲಿರ್ತೀರಾ, ಆಲ್ ಆಫ್ ಅ ಸಡನ್ ನಿಮಗೆ ಸಸ್ಟೈನ್ ತಗೋ ಅಂತ ಹೇಳ್ತಾರೆ, ಅಥವಾ ಸಸ್ಟೈನ್ ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತೀರಾ, ಸಡನ್ನಾಗಿ ಸಸ್ಟೈನ್ ಸಾಕು ಡುಫೋಸ್ಟಾನ್ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತಂತ ಹೇಳ್ತಾರೆ. ಅದೇ ಡಾಕ್ಟ್ರೇ ಹೇಳಿರಬಹುದು, ಅಥವಾ ನೀವು ಗೈನಿಕ್ನ ಚೇಂಜ್ ಮಾಡಿದವಾಗ ಗೈನಿಕ್ನ ಕನ್ಸಲ್ಟ್ ಮಾಡಿದಾಗ ಆ ಗೈನಿಕ್ ಈ ಥರ ಮೆಡಿಸಿನ್ ಕೊಡಬಹುದು. ಸೊ ನಿಮಗೆ ಕನ್ಫ್ಯೂಷನ್ ಏನು ಅಂದರೆ, ನಾನು ಡುಫೋಸ್ಟಾನ್ ಕಂಟಿನ್ಯೂ ಮಾಡಿ ಸಸ್ಟೈನು ಕಂಟಿನ್ಯೂ ಮಾಡಬೇಕಾ, ಅಥವಾ ಯಾವುದಾದ್ರೂ ಒಂದನ್ನು ತೊಗೋಬೇಕಾ, ತೊಗೊಳೋದಾದರೆ ಯಾವಾಗ ತೊಗೋಬೇಕು ಅನ್ನೋ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಸೊ ಯಾವುದು ಬೆಟರು, ಯಾವುದನ್ನು ತೊಗೋಬೇಕು, ಯಾವ ಇವೆರಡು ಟ್ಯಾಬ್ಲೆಟ್ಸಲ್ಲಿ ಯಾವುದು ಏನು ಕೆಲಸ ಮಾಡುತ್ತೆ ಅನ್ನೋದು ಇವತ್ತಿನ ವೀಡಿಯೋ. ಓಕೆ, ನೀವು ಮತ್ತೆ ಆಗ್ತಾಳ ನೋಡೋಣ. ಸೊ ಫಸ್ಟು ಡುಫೋಸ್ಟಾನ್ ಟ್ಯಾಬ್ಲೆಟ್ಸ್ಗೂ ಸಸ್ಟೈನ್ ಟ್ಯಾಬ್ಲೆಟ್ಸ್ಗೂ ಏನು ಡಿಫ್ರೆನ್ಸು ಅಂತಂತ ಹೇಳಿ ತಿಳ್ಕೊಳ್ಳೋಣ. ಬೇಸಿಕಲಿ ಎರಡು ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸೇ. ಸೊ ಎರಡನ್ನೂ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಇದ್ದು, ಯಾರಿಗೆಲ್ಲ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿಯಿಂದ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ಅಂತಂತಂದರೆ, ಬೇಸಿಕಲಿ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿನ ಅಡ್ರೆಸ್ ಮಾಡೋದಕ್ಕೋಸ್ಕರ ಈ ಎರಡು ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ತಾರೆ. ಡುಫೋಸ್ಟಾನ್ ಆಯಿತು, ಸಸ್ಟ್ರೈನ್ ಆಯಿತು, ಎರಡು ಬೇಸಿಕಲಿ ಪ್ರೊಜೆಸ್ಟ್ರಾನ್. ಸೊ ಎರಡೂ ಸೇಮು, ಎರಡು ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ ಅಂದಮೇಲೆ ಹೌ ದೇ ಆರ್ ಡಿಫ್ರೆಂಟ್, ಯಾಕೆ ಎರಡೂ ಬೇರೆ ಬೇರೆ ಇನ್ಸ್ಟೆಂಟಲ್ಲಿ ಬಳಸ್ತಾರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಆಗಿ ಡುಫೋಸ್ಟಾನ್ ಒಂದ್ಸತಿ ಸಸ್ಟ್ರೈನ್ನ ಒಂದ್ಸತಿ ಯಾಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು. ಸೊ ಏನು ಅಂತಂತಂದರೆ, ಬೇಸಿಕಲಿ ಡುಫೋಸ್ಟಾನ್ ಸಿಂಥೆಟಿಕ್ ಪ್ರೊಜೆಸ್ಟ್ರಾನ್, ಡೈಡ್ರೋಜೆಸ್ಟ್ರಾನ್ ಅಂತ ಹೇಳ್ತಾರೆ, ಇದು ಸಿಂಥೆಟಿಕ್ ಆಗಿ ಅಂದರೆ ಆರ್ಟಿಫಿಷಿಯಲಿ ಪ್ರಿಪೇರ್ ಮಾಡಿರೋ ಪ್ರೊಜೆಸ್ಟ್ರಾನ್ ಆಯಿತಾ. ಬಟ್ ಸಸ್ಟೈನ್ ಏನು ಅಂತಂತಂದರೆ, ಪ್ಲಾಂಟ್ ಸೋರ್ಸಸ್ಸಿಂದ ಆಪ್ಟೇನ್ ಮಾಡಿರೋವಂತಹ ಪ್ರೊಜೆಸ್ಟ್ರಾನ್ ಆಯಿತಾ. ಸೊ ವಿಚ್ ಈಸ್ ನ್ಯಾಚುರಲ್. ಸೊ ಇಲ್ಲೇ ನಿಮಗೆ ಡಿಫ್ರೆನ್ಸ್ ಏನು ಅಂತಂತಂದರೆ, ಡುಫೋಸ್ಟಾನ್ ಈಸ್ ಅ ಸಿಂಥೆಟಿಕ್, ಸಸ್ಟೈನ್ ಇದು ಮೋರ್ ನ್ಯಾಚುರಲ್ ಆಯಿತಾ. ಸೊ ಬೇಸಿಕಲಿ ಸೋರ್ಸಿಂದ ಅಥವಾ ಏನಂತಾರೆ, ಮಾಲಿಕ್ಯುಲರ್ ಸ್ಟ್ರಕ್ಚರಿಂದ ಡುಫೋಸ್ಟಾನ್ ಆಗಲಿ ಸಸ್ಟೈನ್ ಆಗಿ ಡಿಫ್ರೆಂಟ್ ಅಷ್ಟೇ, ಬಿಟ್ಟರೆ ಇವೆರಡೂ ಪ್ರೊಜೆಸ್ಟ್ರಾನ್ ಆಗಿನೇ ಕೆಲಸ ಮಾಡುತ್ತೆ ನಮ್ಮ ದೇಹದೊಳಗೆ. ಓಕೆ, ಸೊ ಇದನ್ನು ಯಾವ ಆಧಾರದ ಮೇಲೆ ಕೊಡ್ತಾರೆ ಹಾಗಾದರೆ, ಯಾರಿಗೆ ಡುಫೋಸ್ಟಾನ್ ಬೇಕು, ಯಾರಿಗೆ ಸಸ್ಟೈನ್ ಬೇಕು ಅನ್ನೋದನ್ನು ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅಂತಂತಂದರೆ, ಯಾವ ರೀಸನ್ನಿಗೆ ನಾವು ಪ್ರೊಜೆಸ್ಟ್ರಾನ್ನ ಕೊಡ್ತಾ ಇದ್ದೀವಿ, ಅವರಿಗೆ ಏನು ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಸಿಂಪ್ಟಮ್ಸ್ ಇದೆ ಅನ್ನೋ ಆಧಾರದ ಮೇಲೆ ಡುಫೋಸ್ಟಾನ್ ಕೊಡಬೇಕಾ ಅಥವಾ ಸಸ್ಟೈನ್ ಕೊಡಬೇಕಾ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ ಡಾಕ್ಟರ್. ಸೊ ಏನು ನಿಮಗೆ ಸಿಂಪ್ಟಮ್ಸ್ ಇರುತ್ತೆ ಅಂತಂತಂದರೆ, ಕೆಲವೊಂದಿಷ್ಟು ಜನಕ್ಕೆ ಈಗ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂತಂದರೆ, ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಒಬ್ಬೊಬ್ಬರ ಬಾಡಿ ಮೇಲೆ ಒಂದೊಂಥರ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಕೊಡಬೇಕಾದ್ರೆ ನಿಮ್ಮ ಹಿಸ್ಟ್ರಿ ನೋಡಿಕೊಂಡು ಇಂಡಿವಿಜುವಲ್ ಬಾಡಿ ಮೇಲೆ ಡಿಸೈಡ್ ಮಾಡಿ ಡಾಕ್ಟರ್ ಕೊಡ್ತಾರೆ ಒಂದು. ಓಕೆ, ಆ್ಯಂಡ್ ನಿಮ್ಮ ನೀಡ್ ಏನಿದೆ, ನಿಮಗೆ ಏನು ಪ್ರಾಬ್ಲಮ್ ಇದೆ, ಸೊ ಅದೊಂದು. ಮೂರನೇದೇನು ಅಂತಂತಂದರೆ, ನೀವು ಪ್ರೆಗ್ನೆನ್ಸಿಯ ಯಾವ ಹಂತದಲ್ಲಿದ್ದೀರಿ ಅಂತಂದರೆ, ಪ್ರೆಗ್ನೆಂಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ಕನ್ಸೀವ್ ಆಗಿಬಿಟ್ಟಿದ್ದೀರಾ, ಅಥವಾ ಕನ್ಸೀವ್ ಆದ ಮೇಲೆ ಬ್ಲೀಡಿಂಗ್ ಏನಾದರೂ ಆಗ್ತಾ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ಸೊ ಕಂಪ್ಲೀಟಾಗಿ ಏನು ಹೇಳಬೇಕು ಅಂತಂತಂದರೆ, ಕಾಸ್ ಆಫ್ ಬ್ಲೀಡಿಂಗ್ ಪ್ರೆಗ್ನೆನ್ಸಿನಲ್ಲೇ, ಕಾಸ್ ಆಫ್ ಬ್ಲೀಡಿಂಗ್ ಅಂತಂದರೆ ಯಾವ ಕಾರಣಕ್ಕೆ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಅನ್ನೋದಾಗಿರ್ಬೋದು, ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ, ಯಾವ ಪ್ರೆಗ್ನೆನ್ಸಿಯ ಯಾವ ಹಂತದಲ್ಲಿದ್ದೀರಾ ಅನ್ನೋ ಆಧಾರದ ಮೇಲೆ ಆಗಿರಬಹುದು, ಪೇಷಂಟ್ಸ್ ಮೆಡಿಕಲ್ ಹಿಸ್ಟ್ರಿ ಏನೆಲ್ಲ ಕಂಪ್ಲೀಟಾಗಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ಸಪೋಸ್ ಏನಾದರೂ ಯು ಆರ್ ಅ ಪಿ ಸಿ ಓ ಡಿ ಪೇಷಂಟ್ ಅಂತಂತಂದರೆ, ಬೈ ಬೇಸಿಕ್ ಏನಿರುತ್ತೆ ಅಂಥವರಿಗೆ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಇರುತ್ತೆ ಆಯಿತಾ. ಸೊ ಅಂಥವ್ರಿಗೆ ಕನ್ಸೀವ್ ಆಗೋದಕ್ಕೇ ಕಷ್ಟ ಇರುತ್ತೆ. ಸೊ ಕನ್ಸೀವ್ ಆಗಿದ್ದೀರಾ ಅಂತಂತಂತಂದರೆ ಆ ಮಗು ಉಳ್ಕೊಳ್ಳೋದು ಕೂಡ ಕಷ್ಟ ಇರುತ್ತೆ. ಸೊ ಹಾಗಾಗಿ
ಯಾವ ಡೋಸೇಜನ್ನ ಕೊಡಬೇಕು, ಯಾವುದನ್ನು ಕೊಡಬೇಕು ಅನ್ನೋದನ್ನು ಡಾಕ್ಟರ್ ಅಲ್ಲಿ ಆ ಥರ ಡಿಸೈಡ್ ಮಾಡ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯುವರ್ ಹಿಸ್ಟ್ರಿ ಆಲ್ಸೋ, ಆಯಿತಾ, ಹೌ ದೇ ರೆಸ್ಪಾಂಡ್ ಟು ಟ್ರೀಟ್ಮೆಂಟ್. ಒಬ್ಬೊಬ್ಬರಿಗೆ ಒಂದೊಂದು ಮೆಡಿಸಿನ್ ವರ್ಕ್ ಆಗುತ್ತೆ, ಕೆಲವೊಂದು ಜನಕ್ಕೆ ಒಂದೊಂದು ಮೆಡಿಸಿನ್ ವರ್ಕ್ ಆಗಲ್ಲ. ಆಯಿತಾ, ನನಗೆ ಪಾಸ್ MF ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಬ್ಲೀಡಿಂಗೆ ಸ್ಟಾಪ್ ಆಗಲ್ಲ, ಇದೊಂದು ಇನ್ಸ್ಟೆನ್ಸ್. ಆಯಿತಾ, ಕೆಲವೊಂದು ಜನಕ್ಕೆ ಒಂದೇ ಪಾಸ್ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಡುತ್ತೆ, ನನಗೆ ವರ್ಕ್ ಆಗಲ್ಲ. ಯಾಕೆ, ಇಷ್ಟು ವರ್ಷದಿಂದ ಆ ಮೆಡಿಸಿನ್ ತೊಗೊಂಡು 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 ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಇರೋದ್ರಿಂದ ಇಷ್ಟು ವರ್ಷದಿಂದ ನಾನು ಮೆಡಿಸಿನ್ ತೊಗೊಳ್ಳೋದು, ತೊಗೊಂಡ ತಕ್ಷಣ ಅದು ಸ್ಟಾಪ್ ಆಗೋದು, ಮತ್ತೆ ತಿರ್ಗಾ ಟ್ರಿಗರ್ ಆಗೋದು, ಮತ್ತೆ ಹೆವಿ ಬ್ಲೀಡಿಂಗ್ ಆಗೋದು, ಮತ್ತೆ ಪೋಸ್ ತೊಗೊಳ್ಳೋದು, ಮತ್ತೆ ಸ್ಟಾಪ್ ಆಗೋದು, ಇದೆಲ್ಲ ಆಗಿ ನನ್ನ ಬಾಡಿ ರಿಲಕ್ಟೆಂಟ್ ಆಗಿಬಿಟ್ಟಿದೆ ಪಾಸ್ MFಗೆ. ಸೊ ಆ ಥರ ಕೆಲವೊಂದಿಷ್ಟು ಜನಕ್ಕೆ ಕೆಲವೊಂದಿಷ್ಟು ಮೆಡಿಸಿನ್ ವರ್ಕ್ ಆಗುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಕೆಲವೊಂದಿಷ್ಟು ಮೆಡಿಸಿನ್ ವರ್ಕ್ ಆಗೋದಿಲ್ಲ. ಆಯಿತಾ, ಆಮೇಲೆ ಬೇರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ, ಇದೆಲ್ಲ ಪ್ರೆಗ್ನೆನ್ಸಿ ರಿಲೇಟೆಡ್. ಪ್ರೆಗ್ನೆನ್ಸಿ ಬಿಟ್ಟು ನೀವು ಕನ್ಸೀವ್ ಆಗೋದಕ್ಕೆ ಏನಾದರೂ ಟ್ರೈ ಮಾಡ್ತಾ ಇದ್ರಿ ಅಂತಂದರೆ, ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಏನಾದರೂ ಸ್ಪೆಸಿಫಿಕ್ ಆಗಿ IUINO ಅಥವಾ IVF ಏನಾದರೂ ತೊಗೊತಾ ಇದ್ರಿ ಅಂತಂದ್ರೂ ಕೂಡ ನಿಮಗೆ ಈ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಅಗೇನ್, ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಓಕೆ, ಈ ಎಲ್ಲ ಆಸ್ಪೆಕ್ಟ್ಸ್ನು ನೋಡಿಕೊಂಡು ನಿಮಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೊಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಬಟ್ ಯಾವುದನ್ನು ಕೊಡಬೇಕು, ಡಿಫೋಸ್ಟ್ರಾನ್ ಕೊಡಬೇಕಾ ಅಥವಾ ಸಸ್ಟೈನ್ ಕೊಡಬೇಕಾ ಅನ್ನೋದನ್ನು ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ. ಓಕೆ, ಇನ್ನೊಂದು ಮರ್ತ್ಬಿಟ್ಟೆ, ಯಾವ ಮೆಡಿಸಿನಿಗೆ ಯಾರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋ ಆಧಾರದ ಮೇಲೆ ಕೂಡ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಡಿಸೈಡ್ ಮಾಡ್ತಾರೆ. ಯಾಕಂತಂದರೆ ಕೆಲವೊಂದಿಷ್ಟು ಜನಕ್ಕೆ ಸ್ವಲ್ಪ ಡೋಸೇಜ್ ಕೊಟ್ಟರು ಕೂಡ ಬಾಡಿ ನೀಟಾಗಿ ರೆಸ್ಪಾಂಡ್ ಮಾಡುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಈ ಡೋಸೇಜು ವರ್ಕ್ ಆಗೋದಿಲ್ಲ. ಸೊ ಹೆವಿ ಡೋಸೇಜ್ ಬೇಕಾಗುತ್ತೆ. ಓಕೆ, ಸೊ ಸಸ್ಟೈನ್ 200, ಇಟ್ಸ್ ಅ ಹೈ ಡೋಸ್. ಡುಫೋಸ್ಟಾನ್ 10 mg ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸೊ ಕೆಲವೊಂದಿಷ್ಟು ಜನಕ್ಕೆ ಸ್ವಲ್ಪ ಪ್ರೊಜೆಸ್ಟ್ರಾನ್ ಕೊಟ್ಟರು, ಸ್ವಲ್ಪ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಇದೆ ಅಂತ ಅಂದವಾಗ ಯೂಶುವಲ್ ಆಗಿ ಡುಫೋಸ್ಟಾನ್ ಕೊಟ್ಟಿರ್ತಾರೆ, ದಟ್ 10 mg. ಆಯಿತಾ, ಸಸ್ಟೈನ್ ಯಾವಾಗ ಕೊಡ್ತಾರೆ ಅಂತಂತಂದರೆ ಜಾಸ್ತಿ MG ಯಾವಾಗ ಸೀವಿಯರ್ ಕಂಡೀಷನ್ಸ್ ಎಲ್ಲ ಇರುತ್ತೆ ಆವಾಗ. ಸೊ ಇನ್ನೊಂದು ಮೇಜರ್ ಡಿಫ್ರೆನ್ಸು ಡುಫೋಸ್ಟೋನಿಗೂ ಸಸ್ಟೈನಿಗೂ ಏನು ಅಂತಂತಂದರೆ, ಡುಫೋಸ್ಟೋನ್ ಏನಂತಂದರೆ ಯೂಶುವಲ್ ಆಗಿ ಓರಲ್ ಟ್ಯಾಬ್ಲೆಟ್ಸು ಡುಫೋಸ್ಟೋನ್. ಆಯಿತಾ, ಸಸ್ಟೈನು ವೆಜೈನಲ್, ಓರಲ್ ಆ್ಯಂಡ್ ಇಂಜೆಕ್ಷನ್ಸ್ ಕೂಡ ಇರುತ್ತೆ ಸಸ್ಟೈನ್. ಆಯಿತಾ, ಯಾಕೆ ಇದು ಓರಲ್ ಟ್ಯಾಬ್ಲೆಟ್ಸ್ ಇರುತ್ತೆ, ಡುಫೋಸ್ಟೋನ್ ಓರಲ್ ಟ್ಯಾಬ್ಲೆಟ್ಸ್ ಇರುತ್ತೆ ಯಾಕೆ ಅಂತಂತಂದರೆ, ಇದು ಸ್ಲೋ ಆಗಿ ಬ್ರೇಕ್ ಡೌನ್ ಆಗುತ್ತೆ. ನಮ್ಮ ಮೇನ್ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆದಮೇಲೆ ಸ್ಲೋ ಆಗಿ ಬ್ರೇಕ್ ಡೌನ್ ಆಗಿ ಸರ್ಕ್ಯುಲೇಟ್ ಆಗುತ್ತೆ ಥ್ರೂ ಔಟ್. ಆಯಿತಾ, ಸೊ ಹಾಗಾಗಿ ಸ್ವಲ್ಪ ಡೋಸೇಜ್ ಕೊಟ್ಟರು ಕೂಡ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಬಟ್ ಸಸ್ಟೈನ್ ಏನಾಗುತ್ತೆ ಅಂತಂದರೆ, ಬಿಫೋರ್ ಎಂಟ್ರಿಂಗ್ ಟು ಅವರ್ ಬ್ಲಡ್ ಸ್ಟ್ರೀಮ್, ಅಂದರೆ ನಮ್ಮ ರಕ್ತದ ಒಳಗೆ ಎಂಟರ್ ಆಗೋಕ್ಕಿಂತ ಮುಂಚೆನೇ ಬ್ರೇಕ್ ಡೌನ್ ಆಗುತ್ತೆ ಸಸ್ಟೈನು. ಸೊ ಹಾಗಾಗಿ ಸ್ವಲ್ಪ ನಿಮಗೆ ಡೋಸೇಜ್ ಕೊಟ್ಟರು ಕೂಡ ಎಫೆಕ್ಟಿವ್ನೆಸ್ಸು ಕಮ್ಮಿ ಆಗುತ್ತೆ ವೆನ್ ಇಟ್ ಇಸ್ ಟೇಕನ್ ಓರಲಿ. ಆಯಿತಾ, ಸೊ ಓರಲಿ ಅಂತಂದರೆ ಬಾಯಿಂದ ತೊಗೊಳ್ಳೋದು. ಆಯಿತಾ, ಸೊ ಹಾಗಾಗಿ ಏನು ಮಾಡ್ತಾರೆ, ಸಸ್ಟೈನನ್ನು ಹೈಯರ್ ಡೋಸೇಜ್ ಕೊಡ್ತಾರೆ ನೀವು ಓರಲ್ಲಿ ತೊಗೊತಾ ಇದ್ರಿ ಅಂತಂದರೆ. ಓಕೆ, ಸೊ ಹಾಗಾಗಿನೇ ಇದೇ ಮೇಜರ್ ಡಿಫ್ರೆನ್ಸು. ಡುಫೋಸ್ಟಾನು ಬೇಗ ಬ್ರೇಕ್ ಡೌನ್ ಆಗಲ್ಲ, ಬ್ಲಡ್ ಸ್ಟ್ರೀಮಿಗೆ ಹೋಗಾದಮೇಲೆ ಸ್ಲೋ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಸೊ ಲಿಟಲ್ ಡೋಸೇಜ್ ಆಲ್ಸೋ ಎಫೆಕ್ಟಿವ್. ಬಟ್ ಸಸ್ಟೈನು ಬ್ಲಡ್ ಸ್ಟ್ರೀಮಿಗೆ ಎಂಟರ್ ಆಗೋಕ್ಕಿಂತ ಮುಂಚೆನೇ ಬ್ರೇಕ್ ಡೌನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಫೆಕ್ಟಿವ್ನೆಸ್ಸು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಡೋಸೇಜು ಜಾಸ್ತಿ ಕೊಡಬೇಕು ಸಸ್ಟೈನಿಗೆ. ಆಯಿತಾ, ಸೊ ಹಾಗಾಗಿ ಏನು ಮಾಡ್ತಾರೆ, ಸಸ್ಟೇನನ್ನು ಹೈ ಡೋಸೇಜ್ ಕೊಟ್ಟು ಓರಲ್ಲಿ ತೊಗೊಳ್ಳೋದಕ್ಕಿಂತ ಏನು ಮಾಡ್ತಾರೆ, ವೆಜೈನಲ್ಲಿ ಕೂಡ ಕೊಡ್ತಾರೆ. ಆಯಿತಾ, ವೆಜೈನಲ್ಲಿ ಇಟ್ಕೊಳ್ಳುವಂತಹ ಸಸ್ಟೈನ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಸೊ ವಿಚ್ ಈಸ್ ಮೋರ್ ಎಫೆಕ್ಟಿವ್, ಯಾಕಂತಂದರೆ ನಾವು ಇಲ್ಲಿ ತೊಗೊಂಡಿರೋದು ಇಲ್ಲೆಲ್ಲ ಹೋಗಿ ಆಮೇಲೆ ನಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸಿಗೆ ರೀಚ್ ಆಗಬೇಕು. ಓಕೆ, ನಾವು ವೆಜೈನಲ್ಲಿ ಇಟ್ಕೊಂಡ್ವಿ ಅಂತಂತಂತಂದರೆ ಇಟ್ ವಿಲ್ ಬಿ ಮೋರ್ ಈಸಿ ಟು ರೀಚ್ ಅವರ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ವಾ. ಸೊ ಹಾಗಾಗಿ ಸಸ್ಟೈನನ್ನು ಮೋಸ್ಟ್ ಆಫ್ ದಿ ಟೈಮ್ ವೆಜೈನಲ್ ಟ್ಯಾಬ್ಲೆಟ್ಸ್ ಆಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಇದನ್ನು ಬಿಟ್ಟರೆ ಇಂಜೆಕ್ಷನ್ಸ್ ಕೂಡ ಇರುತ್ತೆ. ಓಕೆ, ಇದೇ ಮೇಜರ್ ಡಿಫ್ರೆನ್ಸ್ ಸಸ್ಟೈನ್ಗೂ ಆ್ಯಂಡ್ ಡುಫೋಸ್ಟೋನ್ಗೂ. ಸೊ ಒಂದು ಐಡಿಯಾ ಕೊಡಬೇಕು ಅಂತಂದರೆ, ಯಾವ ಸ್ಪೆಸಿಫಿಕ್ ರೀಸನ್ಸಿಗೆ ಡುಫೋಸ್ಟೋನ್ ಯೂಸ್ ಮಾಡ್ತಾರೆ, ಯಾವ ಸ್ಪೆಸಿಫಿಕ್ ರೀಸನ್ಸಿಗೆ ಸಸ್ಟೈನ್ ಕೊಡ್ತಾರೆ ಅಂತಂತ ಹೇಳಿ ಕ್ಲಿಯರ್ ಕಟ್ಟಾಗಿ ಇದು ಇದಕ್ಕೆ ಇದು ಇದಕ್ಕೆ ಅಂತಂತ ಹೇಳಿ ಡಿವೈಡ್ ಮಾಡೋದಕ್ಕಾಗೋದಿಲ್ಲ. ಬಟ್ ಕೆಲವೊಂದಿಷ್ಟು ಮೇಜರಾಗಿ ಇದನ್ನು ಈ ಎಲ್ಲ ರೀಸನ್ಸಿಗೆ ನಾವು ಡುಫೋಸ್ಟ್ರಾನ್ ಕೊಡ್ತೀವಿ, ಈ ಎಲ್ಲ ರೀಸನ್ಸಿಗೆ ಸಸ್ಟೈನ್ ಕೊಡ್ತೀವಿ ಅಂತಂತ ಹೇಳಿ ಡಾಕ್ಟರ್ಸ್ ಹೇಳಿರೋ ಪ್ರಕಾರ ಯಾವುದಾದನ್ನು ಯಾವುದಾದ್ರಿಗೆ ಕೊಡ್ತಾರೆ ಅಂತಂತ ನೋಡೋಣ. ಫಸ್ಟು ಡುಫೋಸ್ಟ್ರಾನ್ ನೋಡೋಣ. ಡುಫೋಸ್ಟ್ರಾನ್ ಯಾವುದಾದ್ರಿಗೆ ಕೊಡ್ತಾರೆ, ಟು ಸ್ಟೆಬಿಲೈಸ್ ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತಂದರೆ, ಕೆಲವೊಂದಿಷ್ಟು ಜನಕ್ಕೆ ಎಂಡೋಮೆಟ್ರಿಯಮ್ ಲೈನಿಂಗ್ಗೆ ತುಂಬ ಚೆನ್ನಾಗಿ ಫಾರ್ಮ್ ಆಗಲ್ಲ ಆ್ಯಂಡ್ ಇಂಪ್ಲಾಂಟೇಷನ್ ಫೇಲೋರ್ ಆಗ್ತಾ ಇರುತ್ತೆ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ತುಂಬ ಜಾಸ್ತಿ ಫಾರ್ಮ್ ಆಗ್ತಾ ಇರುತ್ತೆ, ಅದರಿಂದ ಯಾವಾಗ ಯಾವಾಗೆಲ್ಲ ವಿಥ್ಡ್ರಾಯಲ್ ಬ್ಲೀಡಿಂಗ್ ಇರುತ್ತೆ ಅಥವಾ
ಪೀರಿಯಡ್ಸ್ ಯಾವಾಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಂಥ ಟೈಮಲ್ಲಿ ಅಂಥವ್ರಿಗೆ ತುಂಬ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಆಯಿತಾ, ಬೋತ್ ದ ಕೇಸಸ್. ಸೊ ಟು ಸ್ಟೆಬಿಲೈಸ್ ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತಂದರೆ ಕರೆಕ್ಟಾಗಿ ಎಷ್ಟಿರಬೇಕು ಅಷ್ಟಿದ್ದು ಅದು ಮೆಂಟೈನ್ ಆಗೋದಕ್ಕೆ ಡಿಫೋಸ್ಟಾನ್ ಕೊಡ್ತಾರೆ ಯೂಶಲಾಗಿ. ಆ್ಯಂಡ್ ಸಪೋರ್ಟ್ ಅರ್ಲಿ ಪ್ರೆಗ್ನೆನ್ಸಿ. ಅರ್ಲಿ ಪ್ರೆಗ್ನೆನ್ಸಿ ಅಂತಂತಂದರೆ ಬಿಫೋರ್ ಕನ್ಸೆಪ್ಷನ್ ಆಲ್ಸೋ ಥ್ರೆಟನ್ಡ್ ಪ್ರೆಗ್ನೆನ್ಸಿ ಅಂತಂದರೆ ಕಾಂಪ್ಲಿಕೇಶನ್ಸ್ ಇದೆ ಅನ್ನೋ ಅಂಥ ಪ್ರೆಗ್ನೆನ್ಸಿ ಇತ್ತು, ತುಂಬ ಕಾಂಪ್ಲಿಕೇಶನ್ಸ್ ಇದ್ದು ಮಿಸ್ಕ್ಯಾರೇಜ್ ಎಲ್ಲ ಆಗಿತ್ತು, ಹಿಂದೆ ಪಿ ಸಿ ಓ ಡಿ ಇದ್ದು, ಬೇರೆ ಎಲ್ಲ ಕಾಂಪ್ಲಿಕೇಶನ್ ಇದೆ, ಇನ್ನು ನೆಕ್ಸ್ಟು ಆಗಬಹುದು ಇವರಿಗೆ, ಮತ್ತೆ ತಿರ್ಗಾ ಮಿಸ್ಕ್ಯಾರೇಜ್ ಆಗಬಹುದು ಅನ್ನೋ ಥರ ಏನಾದರೂ ಇದು, ಮುಂಚೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿ ಈ ಸತಿನೂ ಏನಾದರೂ ಆ ಥರ ಆಗಬಹುದು ಅನ್ನೋದೇನಾದರೂ ಸ್ಲೈಟಾಗಿ ಡಾಕ್ಟರ್ಸಿಗೆ ಅನುಮಾನ ಇತ್ತು ಅಂದ್ರೂ ಡಿಫೋಸ್ಟಾನ್ ಕೊಡ್ತಾರೆ, ಆಯಿತಾ. ಥ್ರೆಟನ್ಡ್ ಮಿಸ್ಕ್ಯಾರೇಜ್ ಅದೇ ಈಗ ಮತ್ತೆ ಮತ್ತೆ ಅಂದರೆ ಪ್ರೆಗ್ನೆಂಟ್ ಇದ್ದಾವಾಗ ಬ್ಲೀಡಿಂಗ್ ಆಗುವಂಥದ್ದು, ಓಕೆ. ಅದು ಸಬ್ಕ್ರೋನಿಕ್ ಹ್ಯಾಮಟೋಮಾಯಿಂದನೂ ಕೂಡ ಬ್ಲೀಡಿಂಗ್ ಆಗಿರಬಹುದು. ಎಂಡ್ ಆಫ್ ದಿ ಡೇ ಆ ಹ್ಯಾಮಟೋಮ ಮಗುಗೆಲ್ಲ ರೀಚ್ ಆಯಿತು ಅಂತಂದರೆ ಮಗು ಸರ್ವೈವ್ ಆಗದೇ ಇರ್ಬೋದು. ಸೊ ಅಂಥ ಕೇಸಸ್ ಏನಾದರೂ ಇತ್ತು ಅಂತಂತಂದರೆ ಡಿಫೆಸ್ಟ್ರಾನ್ ಕೊಡ್ತಾರೆ, ಓಕೆ. ಲೂಟಿಯಲ್ ಫೇಸ್ ಡಿಫೆಕ್ಟ್ಸ್ ಅಂತಂದರೆ ಆಫ್ಟರ್ ಓವುಲೇಷನ್ಗೆ ಲೂಟಿಯಲ್ ಫೇಸ್ ಅಂತಂತ ಹೇಳ್ತಾರೆ. ಆ ಟೈಮಲ್ಲಿ ಪ್ರೊಜೆಸ್ಟ್ರಾನ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಮೇಂಟೈನ್ ಎಂಡೋಮೆಟ್ರಿಯಮ್ ಥಿಕ್ನೆಸ್, ಆಯಿತಾ. ಸೊ ಅಂಥ ಟೈಮಲ್ಲಿ ಲೂಟಿಯಲ್ ಫೇಸ್ ಡಿಫಿಷಿಯನ್ಸಿ ಅಂತಂದರೆ ಆ ಓವುಲೇಷನ್ ಆದ 14-15 ದಿವಸ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಇರುತ್ತೆ, ಆಯಿತಾ. ಅಂಥದಕ್ಕೆ ಲೂಟಿಯಲ್ ಫೇಸ್ ಡೆಫಿಷಿಯನ್ಸಿ ಅಂತ ಕರೀತಾರೆ. ಸೊ ಆ ಟೈಮಲ್ಲಿ ಪ್ರೊಜೆಸ್ಟ್ರಾನ್ ಬೇಕಾಗಿರೋಷ್ಟು ಪ್ರೊಜೆಸ್ಟ್ರಾನು ನಿಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂತಂದವಾಗ ಇಂಪ್ಲಾಂಟೇಷನ್ ಫೇಲೋರ್ ಎಲ್ಲ ಆಗ್ತಾ ಇರುತ್ತೆ, ಆಯಿತಾ. ಸೊ ಅಂಥ ಸಿಚುವೇಷನ್ ಇತ್ತು ಅಂತಂದ್ರೂ ಕೂಡ ಡಿಫೆಸ್ಟ್ರಾನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಯಿತಾ. ನೆಕ್ಸ್ಟು ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಏನಾದರೂ ತೊಗೊತಾ ಇದ್ರಿ ಅಂತಂತಂದರೆ ಲೈಕ್ IUI IVF ಎಲ್ಲ ತೊಗೊತಾ ಇದ್ರಿ ಅಂತಂತಂದ್ರೂ ಕೂಡ ಯೂಶಲಾಗಿ ಕೊಡ್ತಾರೆ. ಬಟ್ ನನಗೆ ಡಿಫೆಸ್ಟ್ರಾನ್ IUI ಟ್ರೀಟ್ಮೆಂಟ್ ತೊಗೊಂಡಾಗ ಕೊಟ್ಟಿರಲಿಲ್ಲ, ಓಕೆ. ಆ್ಯಂಡ್ ಫಾರ್ ಬಿಟ್ಟರೆ ಎಂಡೋಮೆಟ್ರಿಯೋಸಿಸ್ ಎಂಡೋಮೆಟ್ರಿಯೋಸಿಸ್ ಅಂತಂದರೆ ಅದ್ರ ಬಗ್ಗೆ ಇನ್ನೂ ನಿಮಗೆ ಡೀಟೇಲ್ ಆಗಬೇಕು ಅಂತಂತಂದರೆ ನನ್ನ ಚಾನಲಲ್ಲಿ ವೀಡಿಯೋ ಇದೆ, ನೋಡಿ. ಬಟ್ ಸ್ಲೈಟಾಗಿ ಹೇಳಬೇಕು ಅಂತಂತಂದರೆ ಈ ಎಂಡೋಮೆಟ್ರಿಯಮ್ ಅಂದರೆ ಗರ್ಭಾಶಯದ ಒಳಗಡೆ ಏನು ಥಿಕ್ನೆಸ್ ಇರುತ್ತಲ್ಲ ಅದು ಬೆಳ್ಕೊಂಡು ಫಾಲೋಪಿಯನ್ ಟ್ಯೂಬ್ಸ್ಗೂ ಓವರೀಸ್ ಮೇಲೆಲ್ಲ ಬೆಳ್ಕೊಂಡ್ಬಿಟ್ಟಿರುತ್ತೆ, ಆಯಿತಾ. ಸೊ ಅದು ಇನ್ನೊಂದು ಹೆಸರು ಹೇಳಬೇಕು ಅಂತಂದರೆ ಅದಕ್ಕೆ ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತಾರೆ. ಸೊ ಆ ಥರ ಏನಾದರೂ ಆಗಿತ್ತು ಅಂತಂದರೆ ಅದರ ಟ್ರೀಟ್ಮೆಂಟಲ್ಲೂ ಕೂಡ ಡಿಫೋಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ, ಓಕೆ. ಇದು ಮೋಸ್ಟ್ ಕಾಮನ್ ರೀಸನ್ಸ್, ಕಾಮನ್ ಸಿಚುವೇಷನ್ನು. ಈ ಎಲ್ಲ ಸಿಚುವೇಷನ್ಸಲ್ಲಿ ಯೂಶಲ್ಲಾಗಿ ಡಿಫೋಸ್ಟ್ರಾನ್ ಟ್ಯಾಬ್ಲೆಟ್ಸ್ನ ಕೊಡ್ತಾರೆ. ಸೊ ಸಸ್ಟೇನ್ ಯಾವಾಗ ಯಾವಾಗ ಕೊಡ್ತಾರೆ ಅಂತಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂತಂದ್ರೂ ಕೂಡ ಲೆಕ್ನಿ ಅಂತ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂತಂತಂದರೆ ಸಸ್ಟೈನ್ ಕೊಡ್ತಾರೆ. ನನಗೆ ಸಸ್ಟೈನ್ ಕೊಟ್ಟಿದ್ರು, ವೆಜನಲ್ ಕೊಟ್ಟಿದ್ರು ಫಸ್ಟು, ವೆಜನಲ್ಲೇ ಕೊಟ್ಟಿದ್ರು, ವೆಜನಲ್ಲಿ ಡೈಲಿ ಹಾಕೋಬೇಕಿತ್ತು, ಓಕೆ. ಅದಾದಮೇಲೆ ಇಂಜೆಕ್ಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸಸ್ಟೇನು ಯಾವಾಗ ಕೊಡ್ತಾರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಕೊಡ್ತಾರೆ. ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಅಂತಂದರೆ ಕೆಲವೊಂದು ದೇಶಕ್ಕೆ ಪಿರಿಯಡ್ಸೇ ಬರಲ್ಲ, ಕೆಲವೊಂದು ದೇಶಕ್ಕೆ ಹಗಲೆಲ್ಲ ಪಿರಿಯಡ್ಸ್ ಬರುತ್ತೆ, 15 ಡೇಸ್ಗೆಲ್ಲ ಬರುತ್ತೆ. ಆ್ಯಂಡ್ ತುಂಬ ಬ್ಲೀಡಿಂಗ್ ಆಗೋದು, ಕಮ್ಮಿ ಬ್ಲೀಡಿಂಗ್ ಆಗೋದು, ಸ್ಪಾಟಿಂಗ್ ಆಗೋದು, ಇದೆಲ್ಲ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್, ಆಯಿತಾ. ಇದು ಇಷ್ಟೇ ಮೆನ್ಸ್ಟ್ರಲ್ ಡಿಸಾರ್ಡರ್ ಅನ್ನೋದು ಇಷ್ಟೇ ಇದೆ, ಬಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ತುಂಬ ವ್ಯಾಸ್ಟ್ ಆಗಿರುತ್ತೆ, ಆಯಿತಾ. ಸೊ ಮೆನ್ಸ್ಟ್ರಲ್ ರಿಲೇಟೆಡ್ ಏನೇನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂಥ ಪ್ರಾಬ್ಲಮ್ಸಿಗೆ ಸಸ್ಟೈನ್ ಕೊಡ್ತಾರೆ, ಆಯಿತಾ. HRT ಅಂದರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತಂದರೆ, ಈಗ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ನನಗೆ ಪಾಸ್ ಕೊಟ್ಟರೆ ವರ್ಕ್ ಆಗೋಲ್ಲ, ಆಯಿತಾ. ನನಗೆ ಈಗ 4-5 ತಿಂಗಳಾದಮೇಲೆ ಒಂದೇ ಸತಿ ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ ಅಂತಂತಂದರೆ ಹೆವಿ ಬ್ಲೀಡಿಂಗ್ ಇರುತ್ತೆ, ಆವಾಗ ಪಾಸ್ ತೊಗೊಂಡ್ರೂ ಪಾಸ್ MF ತೊಗೊಂಡ್ರೂ ನನಗೆ ಬ್ಲೀಡಿಂಗ್ ಸ್ಟಾಪ್ ಆಗೋಲ್ಲ. ಸೊ ಇಂಥ ಟೈಮಲ್ಲಿ ಏನು ಮಾಡ್ತಾರೆ, ಆಲ್ಮೋಸ್ಟ್ ಒಂದು 40-45 ದಿವಸದವರೆಗೂ ನನಗೆ ಬ್ಲೀಡಿಂಗ್ ಆಗ್ತಾನೇ ಇತ್ತು ಅಂತಂದರೆ ಫುಲ್ ಬ್ಲಡ್ ಲಾಸ್ ಆಗಿ ಅನಿಮಿಕ್ ಆಗ್ತೀವಿ. ಸೊ ಅದೆಲ್ಲ ಲೈಫ್ ಥ್ರೆಟ್ನಿಂಗ್, ಆಯಿತಾ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, HRT ಅಂತ ಮಾಡ್ತಾರೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಮಾಡ್ತಾರೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಫಸ್ಟ್ 1 ವೀಕು 3-3 ಟ್ಯಾಬ್ಲೆಟ್ಸ್, ಅದಾದಮೇಲೆ 2-2 ಟ್ಯಾಬ್ಲೆಟ್ಸ್, ಅದಾದಮೇಲೆ 1-1 ಟ್ಯಾಬ್ಲೆಟ್. ಸೊ 3 ವೀಕ್ಸು ಈ ಥರ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅದನ್ನೇ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತಾರೆ. ಇದು ಒಂದು ಎಕ್ಸಾಂಪಲ್, ಆಯಿತಾ. ಯೂಶಲಾಗಿ ಇದನ್ನ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡೋದಿಲ್ಲ, ಯಾಕಂತಂದರೆ ಬಾಡಿ ಅಡಾಪ್ಟ್ ಆಗಿಬಿಡುತ್ತೆ ಇದಕ್ಕೆ ಅಂತಂಥೇಳಿ ಪಾಸ್ MF ಕೊಟ್ಟು ಬ್ಲೀಡಿಂಗ್ ಸ್ಟಾಪ್ ಮಾಡೋದಕ್ಕೇ ಟ್ರೈ ಮಾಡ್ತಾರೆ, ಓಕೆ. ಆ್ಯಂಡ್ ಅರ್ಲಿ ಪ್ರೆಗ್ನೆನ್ಸಿನಲ್ಲೂ ಕೂಡ ಸಸ್ಟೈನ್ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಸಿಚುವೇಷನಲ್ಲಿ ಸಸ್ಟೈನ್ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡ್ತಾರೆ. ಸೊ ಇದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ಮಾತಾಡಬೇಕು ಅಂತಂತಂದರೆ, ಯೂಶಲಾಗಿ ಯಾವುದೇ ಒಂದು ಜೀವನದಲ್ಲಿ ಏನೇ ತೊಗೊಳ್ಳಿ ಎಲ್ಲದಕ್ಕೂ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಸೊ ಇದು ಡಿಫೋಸ್ಟ್ರಾನ್ ಆ್ಯಂಡ್ ಸಸ್ಟೈನ್ ಹಾರ್ಮೋನ್ಸು, ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸೇ ಆದಮೇಲೆ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಲ್ವಾ ಅಂತಂತ ಕೇಳಿದ್ರೆ ಖಂಡಿತವಾಗ್ಲೂ ಕೆಲವೊಂದು ದೇಶಕ್ಕೆ ಆಗುತ್ತೆ. ಆ್ಯಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಬಾಡಿ ಟೈಪ್, ನಿಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅಂದ್ರೂ ಕೆಲವೊಂದು ದೇಶಕ್ಕೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ ತೊಗೊಂಡಾದಮೇಲೆ ತುಂಬ ತಲೆ ತಿರುಗೋದು, ವಾಂತಿ ಎಲ್ಲ ಬರುವಂಥ ಸಿಚುವೇಷನ್ ಆಗಲಿ
ಬರೋ ಹಾಗೆ ಅನಿಸುತ್ತೆ. ಆಯಿತಾ? ಸೊ ಏನೆಲ್ಲ ಸಿಂಪ್ಟಮ್ಸ್ ಇರಬಹುದು ಡಿಫೋಸ್ಟೋನ್ ಆ್ಯಂಡ್ ಸಸ್ಟೈನ್ ಟ್ಯಾಬ್ಲೆಟ್ಸ್ ತೊಗೊಂಡಾದಮೇಲೆ ಸಿ, ಇದು ಮಿರೆನ ಆದಮೇಲೆ ಮರುಗೊಳ್ತನ ಬಂದಿದೆ ಅಂತಂತೆ. ಮಿರೆನ ಅಂತ ಸೈಡ್ ಎಫೆಕ್ಟ್ ಫಾರ್ಗೆಟಿಂಗ್ ಥಿಂಗ್ಸ್. ಆಯಿತಾ? ಆಗ ಬಟ್ ಎಲ್ಲರೂ ಹೇಳ್ತಾರೆ ಸುಮಾರಷ್ಟು ಮಾಮ್ಸಿಗೆ ಅಂದರೆ ತಾಯಂದ್ರಿಗೆ ಈ ಖಾಯಿಲೆ ಇದೆ ಅಂತಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿಲ್ಲ, ಹೇಳ್ತಾ ಅಲ್ಲೇ ಡ್ರಾಪ್ ಆಗಿಬಿಟ್ಟಿರ್ತೀನಿ ಒಂದೊಂದ್ಸತಿ. ವೀಕ್ಷಕರು ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕ್ಕೊಂಡು ನೋಡಬೇಕಾಗಿ ವಿನಂತಿ. ಓಕೆ? ಆ್ಯಂಡ್ ಈ ಸಿಸ್ಟಿನ್ ಟ್ಯಾಬ್ಲೆಟ್ಸ್ಗೂ ಡಿಫೋಸ್ಟೋನ್ ಟ್ಯಾಬ್ಲೆಟ್ಸ್ಗೂ ಸೈಡ್ ಎಫೆಕ್ಟ್ಸ್ ಇದೆನಾ ಅಂತಂತಂದರೆ ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ಸ್ ಇದೆ. ಸೊ ಏನೆಲ್ಲ ಸೈಡ್ ಎಫೆಕ್ಟ್ಸು ಅಂತಂತಂದರೆ, ಫಸ್ಟ್ ತಿಂಗು ಯಾವುದ್ರ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಡಿಪೆಂಡ್ ಆಗುತ್ತೆ ಅಂತಂದರೆ ಡೋಸೇಜ್ ಆ್ಯಂಡ್ ಡ್ಯುರೇಷನ್ ಆಫ್ ಟ್ಯಾಬ್ಲೆಟ್ಸ್. ಅಂತಂದರೆ ಎಷ್ಟು ದಿವಸದಿಂದ ನೀವು ಈ ಡಿಫೋಸ್ಟೋನ್ ಆ್ಯಂಡ್ ಸಸ್ಟೈನ್ ಟ್ಯಾಬ್ಲೆಟ್ಸ್ನ ತೊಗೊತಾ ಇದ್ದೀರಾ ಅಂತ, ಆ್ಯಂಡ್ ಡೋಸೇಜ್ ಎಷ್ಟು ಡೋಸೇಜ್ ತೊಗೊತಾ ಇದ್ದೀರಾ ಅನ್ನೋ ಆಧಾರದ ಮೇಲೆ ಸೈಡ್ ಎಫೆಕ್ಟ್ಸು ಕೂಡ ಡಿಪೆಂಡ್ ಆಗುತ್ತೆ. ತುಂಬ ಕಮ್ಮಿ ಡೋಸೇಜ್ ತೊಗೊತಾ ಇದ್ರಿ ಅಂತಂತಂದರೆ ಯೂಶ್ವಲಾಗಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಬಟ್ ತುಂಬ ದಿವಸಗಳಿಂದ ಕಂಟಿನ್ಯೂಯಸ್ ಆಗಿ ತುಂಬ ಜಾಸ್ತಿ ಪ್ರೊಜೆಸ್ಟ್ರಾನ್ ಡೋಸೇಜ್ ಎಲ್ಲ ತೊಗೊತಾ ಇದ್ರಿ ಅಂತಂತಂದರೆ ಯೂಶ್ವಲಾಗಿ ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಹಾಗೇ ಒಬ್ಬರಿಗಿರುತ್ತೆ, ಒಬ್ಬರಿಗೆ ಇರಲ್ಲ. ಒಬ್ಬರಿಗೆ ಎಲ್ಲಾನು ಇರುತ್ತೆ, ಒಬ್ಬರಿಗೆ ಏನೂ ಇರೋದಿಲ್ಲ. ಯಾರಿಗಾದರೂ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ, ಇಲ್ಲ ಎರಡೆರಡು ಇರುತ್ತೆ. ಆಯಿತಾ? ಇಟ್ ವಿಲ್ ಡಿಫರ್ ಫ್ರಮ್ ಪರ್ಸನ್ ಟು ಪರ್ಸನ್. ಬಟ್ ಯಾವ್ದು ಇರುತ್ತೆ ಅಂತ ಅನ್ನೋದಾದರೆ, ಫಸ್ಟು ನೋಶಿಯಾ, ಹೆಡ್ಡೇಕ್ ಆ್ಯಂಡ್ ಎಬ್ನಾರ್ಮಲ್ ವೆಜೈನಲ್ ಬ್ಲೀಡಿಂಗ್, ಅಂದರೆ ವೆಜೈನಲ್ ಡಿಸ್ಚಾರ್ಜ್, ಡಿಫ್ರೆಂಟ್ ಆಗಿರೋ ವೆಜೈನಲ್ ಡಿಸ್ಚಾರ್ಜ್ ಆಗಬಹುದು. ಆ್ಯಂಡ್ ಹೆಡ್ಡೇಕ್ ಇರುತ್ತೆ ಕೆಲವೊಂದಿಷ್ಟು ಜನಕ್ಕೆ, ಕೆಲವೊಂದಿಷ್ಟು ಜನಕ್ಕೆ ಹೊಟ್ಟೆ ನೋವಿರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ತಲೆ ತಿರುಗುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಕಾನ್ಸ್ಟಿಪೇಷನ್ ಕೂಡ ಆಗುತ್ತೆ, ಆ್ಯಂಡ್ ಕೆಲವೊಂದಿಷ್ಟು ಜನಕ್ಕೆ ಬ್ರೆಸ್ಟ್ ಟೆಂಡರ್ನೆಸ್ ಕೂಡ ಇರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಲೀಕೇಜ್ ಕೂಡ ಇರುತ್ತೆ. ಆಯಿತಾ? ಸೊ ಇದೆಲ್ಲ ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಸೈಡ್ ಎಫೆಕ್ಟ್ಸು. ಸಸ್ಟೈನ್ ಆಗಿರಬಹುದು, ಡಿಫೋಸ್ಟೋನ್ ಆಗಿರಬಹುದು, ಎರಡು ಪ್ರೊಜೆಸ್ಟ್ರಾನೇ. ಸೊ ಇದರ ಟ್ಯಾಬ್ಲೆಟ್ಸ್ ನೀವು ಕಂಟಿನ್ಯೂಸ್ ಆಗಿ ಡೋಸೇಜ್ ಮೇಲೆ ನಿಮ್ಮ ಬಾಡಿ ಟೈಪ್ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಪೆಂಡ್ ಆಗುತ್ತೆ. ಓಕೆ? ಸೊ ಇದಿಷ್ಟೇ ಡಿಫ್ರೆನ್ಸು ಡಿಫೋಸ್ಟೋನ್ ಆ್ಯಂಡ್ ಸಸ್ಟೈನ್ ಟ್ಯಾಬ್ಲೆಟ್ಸಿಗೂ. ಎಂಡ್ ಆಫ್ ದಿ ಡೇ ಬೋತ್ ಆರ್ ಪ್ರೊಜೆಸ್ಟ್ರಾನ್ ಅಷ್ಟೇ. ಬಟ್ ನಿಮಗೆ ಯಾಕೆ ಯಾವುದನ್ನು ಕೊಡ್ತಾರೆ ಅನ್ನೋದು ಡಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನೆಲ್ಲ ಅನಲೈಸ್ ಮಾಡಿ ಡಾಕ್ಟರ್ಸು ಡಿಫೋಸ್ಟೋನ್ ಕೊಡಬೇಕಾ ಸಸ್ಟೈನ್ ಕೊಡಬೇಕಾ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಓಕೆ? ಇದ್ರ ಬಗ್ಗೆ ಮತ್ತೇನಾದರೂ ಟ್ಯಾಬ್ಲೆಟ್ಸ್ ಬಗ್ಗೆ ಮತ್ತೇನಾದರೂ ಡೌಟ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಓಕೆ? ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.